ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೆ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಶಾಲೆಯ ಲೌಕಿಕ ವಿದ್ಯಾಭ್ಯಾಸದ ಜೊತೆಯಾಗಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಶಾಲಾ ಲೌಕಿಕ ವಿದ್ಯಾಭ್ಯಾಸದ ಸಮಯದಲ್ಲೇ ಕುರಾನ್ ಕಂಠ ಮಾಡಿಸಿ ಆಫೀಸ್ ಮಾಡಿಸುವ ಇಲ್ಲಿಯ ಅಧ್ಯಾಪಕರುಗಳ ಪ್ರಯತ್ನ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಶಸ್ವಿ ಕಾಣುವುದರ ಜೊತೆಯಾಗಿ ಈ ಶಿಕ್ಷಣ ಸಂಸ್ಥೆ ಸ್ಥಳೀಯರಿಗೂ ಆಸುಪಾಸಿನವರಿಗೂ ಒಂದು ವರದಾನವಾಗಿ ಪರಿಣಮಿಸಿದೆ. ಹಾಗೂ ಅಲ್ಪಾವಧಿಯಲ್ಲಿಯೇ ವಿದ್ಯಾರ್ಥಿಗಳು ಕುರಾನ್ ಆಫೀಸ್ ಪದವಿಯನ್ನು ಪಡೆಯುವುದರೊಂದಿಗೆ ಈ ವಿದ್ಯಾಕೇಂದ್ರ ಕಾಸರಗೋಡು ಜಿಲ್ಲೆಯಲ್ಲೇ ಮೊದಲ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಕುರಾನ್ ಗ್ರಂಥ ಕಂಠಪಾಠ ಮಾಡಿ ಆಫೀಸ್ ಪದವಿಯನ್ನು ಸಂಪಾದಿಸಿದ ಇಬ್ಬರು ವಿದ್ಯಾರ್ಥಿನಿಗಳಾದ ಆಯಿಷಾ ಮುಜ್ನಾ ಹಾಗೂ ನಿದಾ ಇಬ್ರಾಹಿಂ ವಿಶೇಷ ಪುರಸ್ಕಾರಕ್ಕೆ ಭಾಜನರಾದರು. ಈ ವಿದ್ಯಾರ್ಥಿನಿಗಳನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಸ್ಮರಣಿಕೆ ನೀಡಿ ಅವರ ಸಾಧನೆಗೆ ಗೌರವ ತೋರಲಾಯಿತು. ಶಾಲಾ ಚೇರ್ಮನ್ ಅಬ್ದುಲ್ ರಹಮಾನ್ ಅರಿಮಲ ಹಾಗೂ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ವಿದ್ಯಾರ್ಥಿನಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಅದೇ ರೀತಿ ಇವರ ಪೋಷಕರಾದ ಇಬ್ರಾಹಿಂ ಸಾಹಿರಾ ಹಾಗೂ ಇಲಿಯಾಸ್ ಇಮ್ನಾಸ್ ಎಂಬವರನ್ನು ವೇದಿಕೆಯಲ್ಲಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕುರಾನ್ ಎಚ್ಒಡಿ ಸುಹೈಬ್ ಉಸ್ತಾದ್ ಅಧ್ಯಾಪಕರುಗಳಾದ ಬಿಲಾಲ್ ಉಸ್ತಾದ್, ಶದೀದ್ ಟೀಚರ್, ಪರವೀನ್ ಹಾಗೂ ಜುನೈದ್ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಅವರು ಮಾತನಾಡಿ, ಇವತ್ತು ತುಂಬಾ ಸಂತೋಷದ ದಿನವಾಗಿದೆ. ಅಲ್ಪಾವಧಿಯಲ್ಲೇ ಈ ಶಾಲೆಯಲ್ಲಿ ಇದೀಗ 2 ವಿದ್ಯಾರ್ಥಿನಿಗಳು ಆಫೀಸ್ ಪದವಿಯನ್ನು ಪಡೆದಿದ್ದಾರೆ. ತುಂಬಾ ಸಂತೋಷದ ವಿಷಯ ಎಂದು ಹೇಳಿ ಅವರ ಮುಂದಿನ ಭವಿಷ್ಯತ್ತಿಗೆ ಶುಭವನ್ನು ಹಾರೈಸಿದರು. And the teachers, those who work day and night for the success or for the achievement like this. I congratulate those who completed the memorization of Quran. This is a great achievement. It is not a simple task, as you know, when you go to the examination, to memorize or to write few sentences and to write the same thing word to word is very difficult task. In such a situation, the students, those who could complete. ಅದೇ ರೀತಿ ಆಫೀಸ್ ಪದವಿಯನ್ನು ಪಡೆದ ವಿದ್ಯಾರ್ಥಿನಿ ಆಯಿಷಾ ಮುಜ್ನಾಲ ತಂದೆ ಉದ್ಯಮಿ ಇಲಿಯಾಸ್ ರವರು ನಮ್ಮ ಮೀಡಿಯಾ ನ್ಯೂಸ್ನೊಂದಿಗೆ ಮಾತನಾಡಿ, ನನ್ನ ಪುತ್ರಿ ಇಷ್ಟು ಬೇಗನೆ ಆಫೀಸ್ ಪದವಿಯನ್ನು ಪಡೆಯುವಳೆಂದು ನಾನು ಕನಸಿನಲ್ಲಿಯೇ ನೆನೆಸಿರಲಿಲ್ಲ. ವಿಷಯ ತಿಳಿದು ತುಂಬಾ ಸಂತೋಷವಾಯಿತು. ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕರುಗಳಿಗೆ ಎಷ್ಟೊಂದು ಧನ್ಯವಾದ ಹೇಳಿದರೂ ಸಾಲದೆಂಬುದಾಗಿ ಪ್ರತಿಕ್ರಿಯಿಸಿದರು. يعني عائشة مثلاً نفاذر يعني ما شاء الله الحمد لله الله نبارك عن الكرطال نمول عائشة مثلاً بيس كريت سكول لي آفل آي الحمد لله فتوقعنا ملايا أستاذ ماركم تيجرس ماركم الله يكون أمني إنه ما شاء الله سمعتنا ممبن آفل آم بكي الله نبارك عن الكرطال الحمد لله പിന്നെ ടീച്ചേഴ്സ്മാർക്കും എല്ലാവർക്കും ഒരുപാട് നന്ദിയുണ്ട്. അതേ രീതി ശാലാ ഇസ്ലാമിക് തരഗതി എസ് ഒ ഡി സുഹൈബ് ഉസ്താദ് റവരു മാത്രാടി, നമുക്ക് അല്ലാഹുവിന അനുഗ്രഹദിന്ദ വിദ്യാർത്ഥിനികളന്നു അല്പാവധിയല്ലേ ആഫീസ് പദവി പഠിയുവന്തേ മാടലു സാധ്യവാഗിദെ എന്നു ഹേളലു ഹെമ്മയാഗുത്തിദെ. നമുക്ക് സൂക്തവാദ സമയഗളല്ലി വിദ്യാർത്ഥികളിഗെ കലിസലു ಪೋಷಕರಿಂದಲೂ ಉತ್ತಮ ಸಹಕಾರ ಲಭಿಸಿದೆ. ಇನ್ನು ಆದಷ್ಟು ಬೇಗನೆ ಉಳಿದ ವಿದ್ಯಾರ್ಥಿಗಳು ಕೂಡ ಪದವಿ ಪಡೆಯಲಿದ್ದಾರೆಂದು ಹೇಳಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು.
ഇങ്ങനെ ഒരു നിമിഷത്തിലേക്ക് എത്തുന്നതിന് മുമ്പ് ഒരുപാട് ആളുകളുണ്ട്. കഠിനാധ്വാനങ്ങളും ത്യാഗങ്ങളും വിദ്യാർത്ഥികളെ സംബന്ധിച്ചിടത്തോളം പ്രത്യേകിച്ചും ഇന്ന് ഹാഫതായി നമ്മുടെ മുന്നിൽ ആദരിക്കപ്പെട്ടതെന്ന് പറഞ്ഞിട്ടില്ല. അവരുടെ ജീവിതത്തിൽ ഒരിക്കൽ പോലും ഇങ്ങനെ ഒരു ത്യാഗം അല്ലെങ്കിൽ ഇങ്ങനെ ഒരു പ്രയാസപ്പെടലൊന്നും അവരുടെ ജീവിതത്തിൽ മറ്റൊരിക്കൽ പോലും ഉണ്ടായിട്ടില്ല. പഠനം നടത്തുകയും അത് പൂർത്തീകരിക്കുകയും ചെയ്യുന്ന ആളുകൾക്ക് മാത്രമേ ഇതിന്റെ ഉള്ളിൽ എന്താണ് നടക്കുന്നത് എന്ന് പറയാൻ മനസ്സിലാക്കാൻ. ഈ ശാലയിൽ 2 ವರ್ಷ 3 ತಿಂಗಳಿನೊಳಗೆ ವಿದ್ಯಾರ್ಥಿಗಳು ಆಫೀಸ್ ಆಗಿರುವುದು ಈ ಶಿಕ್ಷಣ ಸಂಸ್ಥೆಯ ವಿಶೇಷತೆಯಾಗಿದೆ. ಹಗಲಿನ ವೇಳೆಯಲ್ಲಿಯೇ ಯಾವುದೇ ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲದೆ ಅಲ್ಪಾವಧಿಯಲ್ಲಿಯೇ ವಿದ್ಯಾರ್ಥಿಗಳು ಕುರಾನ್ ಆಫೀಸ್ ಪದವಿಯನ್ನು ಪಡೆಯುವುದರೊಂದಿಗೆ ಈ ವಿದ್ಯಾಕೇಂದ್ರ ಕಾಸರಗೋಡು ಜಿಲ್ಲೆಯಲ್ಲೇ ಮೊದಲ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ವಿದ್ಯಾರ್ಥಿಗಳಿಗೆ ಲೌಕಿಕ ವಿದ್ಯಾಭ್ಯಾಸಗಳನ್ನು ಮೊಟಕುಗೊಳಿಸದೆ ಧಾರ್ಮಿಕ ವಿದ್ಯಾಭ್ಯಾಸದ ಜೊತೆಯಾಗಿ ಅಲ್ಪಾವಧಿಯಲ್ಲಿಯೇ ಕುರಾನ್ ಕಂಠಪಾಠ ಮಾಡಿಸಿ ವಿದ್ಯಾರ್ಥಿಗಳನ್ನು ಭಾರತದ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಮುಂದೆ ಸಾಗುತ್ತಿರುವ ಈ ಶಿಕ್ಷಣ ಸಂಸ್ಥೆಗೆ ಉಭಯ ಜಿಲ್ಲೆಯ ವಿವಿಧೆಡೆಗಳಿಂದ ಪ್ರಶಂಸೆಗಳ ಪೂರವೇ ಹರಿದು ಬಂದಿದೆ.